ಫ್ರೆಂಡ್ಸ್, ನಾವಿವತ್ತು ಹಂಗೂ ಹಿಂಗೂ ಎಲ್ಲ ಫೀಚರ್ಸ್ ಇರೋ ವೈರ್ಲೆಸ್ ಇಯರ್ಬಡ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಜೇಬಿಂದ 3-4 ಸಾವಿರ ರೂಪಾಯಿನ ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತು. ಹೌದು, ನಾವಿವತ್ತು ಪೀಟ್ರಾನ್ಸ್ ಬೇಸ್ ಬಡ್ಸ್ ಲೈಟ್ಸ್, ಈ ಪೀಟ್ರಾನ್ಸ್ ಬೇಸ್ ಬಡ್ಸ್ ಲೈಟ್ಸ್ನ ಪ್ರೈಸ್ನ ಬಗ್ಗೆ ನೀವು ಕೇಳಿದರೆ ಏನಾದರೂ ಎಕ್ಸೈಟ್ ಆಗಿಬಿಡ್ತೀರಾ? ನಾನು ಕೂಡ ಎಕ್ಸೈಟ್ ಆದೆ. ಈ ಪೀಟ್ರಾನ್ಸ್ ಬೇಸ್ ಬಡ್ಸ್ ಲೈಟ್ಸ್ನ ಪ್ರೈಸ್ ನಿಮಗೆ 899 ರೂಪಾಯಿಗೆ. ಈ ಪೀಟ್ರಾನ್ಸ್ ಬೇಸ್ ಬಡ್ಸ್ ಲೈಟ್ಸ್ ಪ್ರಾಡಕ್ಟ್ ಮಾರ್ಕೆಟ್ನಲ್ಲಿ ಅನೌನ್ಸ್ ಆಗ್ತಿದ್ದಂಗೆ ನನಗೂ ಕೂಡ ಭಾಳ ಎಕ್ಸೈಟ್ಮೆಂಟ್ ಆಯಿತು. ಹಾಗೆಯೇ ಪ್ರೈಸ್ ಅನೌನ್ಸ್ ಆಗ್ತಿದ್ದಂಗೆ ಇನ್ನೂ ಕೂಡ ಎಕ್ಸೈಟ್ಮೆಂಟ್ ಆಗಿಬಿಟ್ಟೆ. ನಾನು ಕೇವಲ 899 ರೂಪಾಯಿಗೆ ಈ ರೀತಿ ಒಂದು ಒಳ್ಳೆ ವೈರ್ಲೆಸ್ ಇಯರ್ಬಡ್ಸ್ ಸಿಗುತ್ತೆ ಅಂತ ಕೇಳಿ ಅದು ಎಲ್ಲ ಫೀಚರ್ನೊಂದಿಗೆ ತುಂಬಾ ಆಶ್ಚರ್ಯ ಆಯಿತು. ಹಾಗಾದರೆ ಈ ಪ್ರಾಡಕ್ಟ್ನ ಚೆಕೌಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಬನ್ನಿ ಹಾಗಾದರೆ ಈ ಪ್ರಾಡಕ್ಟ್ನ ಚೆಕೌಟ್ ಮಾಡೋಣ. ಇದ್ರ ಬಗ್ಗೆ ಪೂರ್ತಿಯಾಗಿ ನಾವು ತಿಳ್ಕೊಳ್ಳೇಬೇಕು. ಹಾಗೆಯೇ ಈ ಪ್ರಾಡಕ್ಟ್ನ ಬಗ್ಗೆ ಒಂದು ಫುಲ್ ರಿವ್ಯೂನ ಮಾಡಲೇಬೇಕು ಅನ್ನಿಸ್ತಿದೆ. ಈ ಪ್ರಾಡಕ್ಟ್ನ ಬಗ್ಗೆ ಒಂದು ಫುಲ್ ರಿವ್ಯೂನ ಮಾಡಿ ಹಾಗೆಯೇ ನಾನು ನಿಮಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಈ ಪ್ರಾಡಕ್ಟ್ 900 ರೂಪೀಸ್ನಲ್ಲಿ ಒಳ್ಳೆ ಆಡಿಯೋ ಕ್ವಾಲಿಟಿ ಹಾಗೂ ಆಡಿಯೋ ಎಕ್ಸ್ಪೀರಿಯೆನ್ಸ್ನ ಈ ಪ್ರಾಡಕ್ಟ್ ಕೊಡುತ್ತೋ ಏನಿಲ್ವೋ ಅದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ ಡೀಟೇಲಾಗಿ. ಬಿಲ್ಡ್ ಕ್ವಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಬಂದರೆ ಇದನ್ನು ಪ್ಲಾಸ್ಟಿಕ್ ಮಟೀರಿಯಲಿಂದ ಮಾಡಿರುವಂಥದ್ದು, ಹಾಗೆಯೇ ಚೀಪ್ ಪ್ಲಾಸ್ಟಿಕ್ ಮಟೀರಿಯಲನ್ನು ಒಂದೊಳ್ಳೆ ಗುಡ್ ಪ್ಲಾಸ್ಟಿಕ್ ಮಟೀರಿಯಲ್ನಿಂದ ಮಾಡಿರುವಂಥದ್ದು. ಪ್ರೈಸ್ನ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಗುಡ್ ಅಂತ ಹೇಳ್ಬೋದು, ಗುಡ್ ಮಟೀರಿಯಲ್ಲು ಓಕೆ ಅಂತ ಹೇಳ್ಬೋದು. ಆದರೆ ಈ ಕೇಸ್ ತುಂಬ ಆರ್ಗ್ಯಾನಿಕ್ ಆಗಿರೋದ್ರಿಂದ ಈ ಕೇಸ್ನ ತುಂಬ ಸುಲಭವಾಗಿ ನೀವು ಜೇಬಲ್ಲಿ ಕೂಡ ನಿಮ್ಮ ಪರ್ಸ್ನಲ್ಲಿ ಪಾಕೆಟ್ನಲ್ಲಿ ಕೂಡ ಇಟ್ಕೊಂಡು ಓಡಾಡ್ಬೋದು. ಅಷ್ಟು ತುಂಬ ಆರ್ಗ್ಯಾನಿಕ್ ಆಗಿದೆ ಈ ಪ್ರಾಡಕ್ಟು, ಈ ಪ್ರಾಡಕ್ಟ್ನ ಕೇಸ್ ಅಂತ ಹೇಳ್ಬೋದು. ಈ ಕೇಸು ಅಷ್ಟೇನೂ ದೊಡ್ಡದಾಗಿಲ್ಲ. ರಿಯಲ್ಮಿ ಇಯರ್ಬಡ್ಸ್ ಕೇಸ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಈ ಕೇಸ್ ಸ್ವಲ್ಪ ರೌಂಡ್ ಆಗಿರೋದ್ರಿಂದ ಅದಕ್ಕೆ ತುಂಬ ಆರ್ಗ್ಯಾನಿಕ್ ಆಗಿದೆ ಅಂತ ಹೇಳ್ಬೋದು ಅಷ್ಟೇ. ಈ ಪ್ರಾಡಕ್ಟ್ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಈ ಕೇಸ್ನ ಕೆಳಗೆ ಒಂದು USB ಪೋರ್ಟನ್ನು ಕೊಡಲಾಗಿದೆ ಚಾರ್ಜ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಹಾಗೆಯೇ ಒಂದು ಬಟನ್ನ ಕೂಡ ಕೊಡಲಾಗಿದೆ, ಇದರಿಂದ ನೀವು ನಿಮ್ಮ ಡಿವೈಸ್ನಿಂದ ಈ ಪ್ರಾಡಕ್ಟ್ಗೆ ಪೇರ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ನ ರಿಯಲ್ಮಿ ಇಯರ್ಬಡ್ಸ್ಗೆ ಹೋಲಿಸ್ಕೊಂಡ್ರೆ ಕೇಸ್ ಕ್ಯಾಪ್ನ ತೆಗೆಯೋದು ಭಾಳ ಸುಲಭ ಅಂತ ಹೇಳ್ಬೋದು. ಸುಮ್ಮನೆ ಹಿಂಗಂತಿದ್ದಂಗೆ ಬಂದುಬಿಡುತ್ತೆ ಅಂತ ಹೇಳ್ಬೋದು. ರಿಯಲ್ಮಿ ಇಯರ್ಬಡ್ಸ್ ಕೇಸ್ ಕ್ಯಾಪು ಭಾಳ ತುಂಬ ಟೈಟಾಗಿದೆ ಅಂತ ಹೇಳ್ಬೋದು. ಅಂದರೆ ಸ್ವೆಟ್ಟಿ ಹ್ಯಾಂಡೆಡ್ ಏನು ಬರ್ತಾರೆ, ಸ್ವೆಟ್ಟಿ ಹ್ಯಾಂಡೆಡ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತೀನಿ. ಭಾಳ ಟೈಟಾಗಿರೋದ್ರಿಂದ ಈ ಕೇಸ್ನ ತೆಗೆಯೋದು ಭಾಳ ಸುಲಭ ಅಂತ ಹೇಳ್ತೀನಿ. ಚಾರ್ಜಿಂಗ್ ಕೇಸ್ ಸ್ವಲ್ಪ ದೊಡ್ಡದಿದೆ ಅಂತ ಹೇಳ್ಬೋದು. ಕಾರಣ ಏನಂದರೆ ಇದರಲ್ಲಿ 400 mAh ಕೆಪಾಸಿಟಿ ಬ್ಯಾಟ್ರಿನ ಪ್ರೊವೈಡ್ ಮಾಡಿರುವಂಥದ್ದು ಅಂತ ಹೇಳ್ಬೋದು. 400 mAh ಕೆಪಾಸಿಟಿ ಬ್ಯಾಟ್ರಿ ಇರೋದ್ರಿಂದ ಚಾರ್ಜಿಂಗ್ ಕೇಸ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಎರಡು ಇಯರ್ಬಡ್ಸ್ನಲ್ಲಿ ಒಂದು ಇಯರ್ಬಡ್ಸ್ನಲ್ಲಿ 50, ಇನ್ನೊಂದು ಇಯರ್ಬಡ್ಸ್ನಲ್ಲಿ 50 50 mAh ಬ್ಯಾಟ್ರಿನ ಪ್ರೊವೈಡ್ ಮಾಡಿರುವಂಥದ್ದು, ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಈ ಎರಡು ಇಯರ್ಬಡ್ಸ್ನ ನೀವು ಸುಲಭವಾಗಿ ನಿಮ್ಮ ಕಿವಿಗಳಿಗೆ ವೇರ್ ಮಾಡ್ಬೋದು, ತುಂಬ ಸುಲಭವಾಗಿ ಫಿಟ್ ಆಗ್ತವೆ ಅಂತ ಹೇಳ್ಬೋದು. ಹಾಗೆಯೇ ಈ ಇಯರ್ಬಡ್ಸ್ನ ಕನೆಕ್ಟ್ ಮಾಡೋದು ತುಂಬ ಸುಲಭ ಅಂತ ಹೇಳ್ಬೋದು. ಯಾವ ರೀತಿ ಅಂತ ಹೇಳಿದರೆ ಈ ಸಿಲ್ವರ್ ಬಟನ್ನ ಪ್ರೆಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನೀವು ನಿಮ್ಮ ಡಿವೈಸ್ನಿಂದ ಒಂದು OS ಮೆಸೇಜ್ ಬರುತ್ತೆ, ಆಗ ನೀವು ಇಯರ್ಬಡ್ಸ್ ಆರ್ ಕನೆಕ್ಟೆಡ್ ಅಂತ ತಿಳ್ಕೊಂಬಿಡ್ಬೋದು. ಈ ಇಯರ್ಬಡ್ಸ್ನ ಭಾಳ ಪ್ರೆಸ್ ಮಾಡೋ ಹಾಗಿಲ್ಲ, ತುಂಬ ಸಿಂಪಲ್ಲು ಹಾಗೂ ಸೂಕ್ಷ್ಮವಾಗಿವೆ ಅಂತ ಹೇಳ್ಬೋದು. ಒಂದು ಸಾರಿ ಪ್ರೆಸ್ ಮಾಡಿದರೆ ಸಾಂಗ್ ನಿಮಗೆ ಚೇಂಜ್ ಆಗುತ್ತೆ, 2 ಸಾರಿ ಪ್ರೆಸ್ ಮಾಡಿದರೆ ಇಯರ್ಬಡ್ಸ್ನ ಸಾಂಗ್ ಪೌಸ್ ಆಗುತ್ತೆ ಅಂತ ಹೇಳ್ಬೋದು. ಬ್ಲೂಟೂತ್ 5.0 ಪ್ರೊವೈಡ್ ಮಾಡಲಾಗಿದೆ, ಒಂದೇ ಟೈಮ್ಗೆ ಒಂದೇ ಡಿವೈಸ್ಗೆ ಕನೆಕ್ಟ್ ಆಗುತ್ತೆ. ಕನೆಕ್ಟಿವಿಟಿ ರೇಡಿಯೇಷನ್ ಬಗ್ಗೆ ಕೇಳಿದರೆ 10 ಮೀಟರ್ವರೆಗೆ ನಿಮಗೆ ದೂರ ಸಿಗುತ್ತೆ. ಇಯರ್ಬಡ್ಸ್ನ ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಇದರ ಹೆಸರು ಪೀಟ್ರಾನ್ಸ್ ಬೇಸ್ ಬಡ್ಸ್ ಲೈಟ್ ಅಂತ, ಆದರೆ ಇದು ಲೈಟ್ ಅಲ್ಲ, ತುಂಬ ಬೇಸ್, ಹೆವಿ ಬೇಸ್ ಇದೆ ಅಂತ ಹೇಳ್ಬೋದು. ಕೇಳಲಿಕ್ಕೆ ಬೇಸ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಬೇಸ್ನ ಯಾರು ಜಾಸ್ತಿ ಇಷ್ಟಪಡ್ತಾರೆ, ಬೇಸ್ನ ಯಾರು ಜಾಸ್ತಿ ಲವ್ ಮಾಡ್ತಾರೆ ಅಂಥವ್ರಿಗೆ, ಅಂಥ ಪೀಪಲ್ಗೆ ಈ ಪ್ರಾಡಕ್ಟ್ ಗುಡ್ ಅಂತ ಹೇಳ್ತೀನಿ. ಅಂದರೆ ಬೇಬಿಗೂ ಬೇಸ್ ಪಸಂದೇ ಯಾರು ಜಾಸ್ತಿ ಇಷ್ಟಪಡ್ತಾರೆ ಅಂಥವ್ರಿಗೆ ಈ ವ್ಯಾಲ್ಯೂಮ್ ಬಹಳ ಇದೆ ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ತುಂಬ ಲೌಡಾಗಿ ಕೇಳಿಸುತ್ತೆ, ಸೌಂಡ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ. ಅದೇ ರೀತಿ ಕಾಲ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಕಂಪ್ನಿಯವರು 6 ತಾಸು ಅಂತ ಹೇಳಿ ಕ್ಲೇಮ್ ಮಾಡಿದ್ದಾರೆ. 90% ವ್ಯಾಲ್ಯೂಮ್ನ ಇಟ್ಕೊಂಡು ಈ ಇಯರ್ಬಡ್ಸ್ನ ಟೆಸ್ಟ್ ಮಾಡಲಾಗಿದೆ. 5 hours 45 minutes ಅಂದರೆ 5 ಗಂಟೆ 5 ಗಂಟೆ 3/4 ನಿಮಿಷ ಬಂತಂತೆ.
ಕಂಪ್ನಿ 6 ಗಂಟೆ ಕ್ಲೇಮ್ ಮಾಡಿದ್ದಕ್ಕೂ ಕೇವಲ ಇದಕ್ಕೂ 15 ನಿಮಿಷ ಡಿಫ್ರೆನ್ಸ್ ಆಯ್ತಂತೆ. ಹಾಗೆಯೇ 400 mAh ಬ್ಯಾಟ್ರಿ ಕೆಪಾಸಿಟಿನ ಪ್ರೊವೈಡ್ ಮಾಡಲಾಗಿದೆ. ಹಾಗೆಯೇ 1 ಗಂಟೆ 30 ನಿಮಿಷಕ್ಕೆ ನಿಮಗೆ ಈ ಪಿಟ್ರಾನ್ಸ್ ಏರ್ಬಡ್ಸ್ 0 to 100% ಪೂರ್ತಿ ಚಾರ್ಜ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. 900 ರುಪೀಸ್ಗೆ 400 mAh ಬ್ಯಾಟ್ರಿಗೆ, ಪ್ಲೇಬ್ಯಾಕ್ ಟೈಮ್ಗೆ 6 hours ಟೈಮು, ಪ್ಲೇಬ್ಯಾಕ್ ಟೈಮು 1 ಗಂಟೆ 30 ನಿಮಿಷಕ್ಕೆ 0 to 100% ಚಾರ್ಜ್. ಇವೆಲ್ಲವನ್ನು ನಾವು ಗಮನಕ್ಕೆ ತೆಗೆದುಕೊಂಡ್ರೆ ಭಾರಿ ಹೆಡ್ಫೋನ್ ಅಂತ ಹೇಳ್ಬೋದು. ಈ ಪಿಟ್ರಾನ್ಸ್ ವೈರ್ಲೆಸ್ ಏರ್ಬಡ್ಸ್ ನಿಮಗೆ ಯಾವ ರೀತಿ ಅನ್ನಿಸ್ತು ವಿಡಿಯೋ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.